ಹೇಳಣ್ಣ. ವೇಸ್ಟ್ ಮಾಡ್ಬಾರ್ದು. ಅವನೆಲ್ಲ ಮಸಕ್ತ ಮನೆಯಿಂದ ತಂದವರಪ್ಪ. ಶುಭಾಶಯಗಳು ನಾಡಿನ ಶಿರೋಭಿವೃದ್ಧಿಗಾಗಿ ಹಾಗೂ ನಮ್ಮ ನಿಮ್ಮದ ಅವಧಿಗಾಗಿ ವೀರ ಹನುಮನ ಪೂಜೆ ಮತ್ತು ಹನುಮನ ಜಯಂತಿ ನಡೀತಾ ಇದೆ. ಎಲ್ಲ ಸಮಸ್ತಗಳ ಜೊತೆಗೆ ಒಳ್ಳೆಯದಾಗಲಿ. ಶ್ರೀರಾಮನ ಮಠ ಪೂಜೆ ಇಂದು ನಿರಂತರವಾಗಿ ನಮ್ಮ ರಾಜ್ಯದಲ್ಲೇ ಆಗಲಿ ದೇಶದಲ್ಲೇ ಆಗಲಿ ಕಟ್ಟಿಕೊಂಡಿದೆ. ಸಮೃದ್ಧಿಯ ಕರಿಬೇಕು ಅನ್ನೋದೇ ನಮ್ಮ ಆಸೆಯಾಗಿದೆ. ಹಾಗಾಗಿ ಸಮಸ್ತ ಎಲ್ಲ ಜನತೆಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಡ್ತಾ ಹನುಮಂತನ ಶುಭಾಶಯಗಳು. ಯಶೋಡ ಅಂತ ಮಳತ್ತಳ್ಳಿ ರಾಮಾಂಜನ ಸ್ವಾಮಿ ಪ್ರಸನ್ನ ಮಳತ್ತಳ್ಳಿ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಸಹ ಈ ವರ್ಷದೂ ಸಹ ಹನುಮ ಜಯಂತಿ ಪ್ರಯುಕ್ತ ಪೂರ್ವಿಕ ಕಾಲದಂತ ನಡೆಸುವಂಥ ಪೂರ್ವಿಕಾಲದಿಂದ ನಡೆಸುವಂಥ ಹನುಮ ಜಯಂತಿನ ಮುಂದಿನ ಪೀಳಿಗೆಗಾಗಿ ನಾವು ಗ್ರಾಮಸ್ಥರ ಸೇರಿಸಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಸಹಸ್ರಾರು ಭಕ್ತಾದಿಗಳು ಇವತ್ತಿನ ದಿನ ಈ ಗ್ರಾಮಕ್ಕೆ ಆಗಮಿಸಿದ್ದಾರೆ. ಆಮೇಲೆ ಒಂದು 15,000 ಜನಕ್ಕೆ ಅನ್ನದ ವ್ಯವಸ್ಥೆ ಮಾಡಿದೆ. ಅಂತ ಭಕ್ತಾದಿಗಳಿಗೆ ಪೂಜಾ ಅಲಂಕಾರ ಹೂವಿನ ಅಲಂಕಾರ ಎಲ್ಲರೂ ವಿಶೇಷವಾಗಿ ಒಂದು ಆಹ್ವಾನಿಸಿದ್ದಾರೆ. ಏನೇನು ವಿಶೇಷತೆ ಇದೆ ಇವತ್ತು, ಏನೇನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರ? ಸಂಜೆ ಭಾವಗೀತೆ ಮತ್ತು ಜನಪದ ಗೀತೆ ಕಾರ್ಯಕ್ರಮ ಇದೆ. ಪ್ರತಿ ವರ್ಷದಂತೆ ಸಹ ಈ ವರ್ಷದ ಅನ್ನದಾನ ಸಂತರ್ಪಣೆಯನ್ನು ಸುಮಾರು ಒಂದು 15,000 ಜನಕ್ಕೆ ಅನ್ನದಾನ ಕಾರ್ಯಕ್ರಮ